ಮುಖ್ಯಮಂತ್ರಿ ಸಲಹೆಗಾರರ ಕ್ಷೇತ್ರದಲ್ಲಿ ಇದೆಂಥ ವ್ಯವಸ್ಥೆ. ಕಲಬುರಗಿಯ ಆಳಂದದಲ್ಲಿ ಪಾಳು ಬಿದ್ದಿದ್ದಾವೆ ವಸತಿ ಗೃಹಗಳು, ಕಣ್ಮುಚ್ಚಿ ಕೂತಿದ್ದಾರೆ ಅಲ್ಲಿನ ಶಾಸಕರು. ಪೊಲೀಸ್ ಹಿರಿಯ ಅಧಿಕಾರಿಗಳು ಪೊಲೀಸರ ಸಮಸ್ಯೆ ಬಗ್ಗೆ ಬ್ಲಾಗ್ನಲ್ಲಿ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಆಯ್ತಪ್ಪ ಅಧಿಕಾರಿಗಳಲ್ಲಿ ಹೇಳಿದ್ದೀವಿ, ಯಾವುದೇ ಪ್ರಯೋಜನ ಇಲ್ಲ. ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂತ ಬ್ಲಾಗ್ ಮಾಡಿ ಅದರಲ್ಲೆಲ್ಲ ಬರ್ಕೊಂಡಿದ್ದಾರೆ, ಆದರೂ ನೋ ಯೂಸ್. ಕಲಬುರಗಿಯ ಆಳಂದದಲ್ಲಿ ಅಲ್ಲಿನ ಶಾಸಕರಿಗೂ ಕೂಡ ನಿರ್ಲಕ್ಷ್ಯವೋ ನಿರ್ಲಕ್ಷ್ಯ, ಕಣ್ಮುಚ್ಚಿ ಕೂತಿದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ ಯಾವ ವಸತಿ ಗೃಹ ಇದು, ಪೊಲೀಸರ ವಸತಿ ಗೃಹ. ಪೊಲೀಸರ ಸಮಸ್ಯೆ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿ ಸಲಹೆಗಾರರ ಕ್ಷೇತ್ರದಲ್ಲಿ ಇದೆಂಥ ವ್ಯವಸ್ಥೆ. ಕಲಬುರಗಿಯ ಆಳಂದದಲ್ಲಿ ಪಾಳು ಬಿದ್ದಿದ್ದಾರೆ ವಸತಿ ಗೃಹಗಳು. ಮುಖ್ಯಮಂತ್ರಿಗಳ ಸಲಹೆಗಾರರ ಪ್ರದೇಶದಲ್ಲಿ ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಸಮಸ್ಯೆ ಅಂದರೆ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಥಿತಿ ಹೇಗಿರ್ಬೋದು ನೋಡಿ. ಹೊಸದಾಗಿ ನಿರ್ಮಾಣ ಆಗಿದೆ ಇಲ್ಲಿ ಒಂದು ಪೊಲೀಸ್ ಕ್ವಾರ್ಟರ್ಸನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಹಳೆ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಪಾಳು ಬಿದ್ದು ಹೋಗಿದೆ, ಇದನ್ನು ಇನ್ನೂ ಉದ್ಘಾಟನೆ ಮಾಡಿಲ್ವಂತೆ. ಆ ಕಿಟಕಿ ಗಾಜು ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಹೇಗೂ ಫ್ರೀ ಆಗಿದೆಯಲ್ಲ ಅಂತ ಅಲ್ಲಿ ಅನೈತಿಕ ಚಟುವಟಿಕೆಗಳು ಎಲ್ಲನೂ ನಡೀತಾ ಇದೆ ಪೊಲೀಸರ ಕ್ವಾರ್ಟರ್ಸ್ ಅಲ್ಲಿ ನೋಡಿ. ಏನದು, ಏನು ಬಾಟ್ಲು ಗೊತ್ತಿಲ್ಲ, ಏನು ಕುಬೇರದು ನೋಡಿ. ಈ ಥರದ ಅವ್ಯವಹಾರಗಳು, ಅವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಪೊಲೀಸ್ ಕ್ವಾರ್ಟರ್ಸ್ ಅದು ಆಳಂದ ಕಲಬುರಗಿಯಲ್ಲಿರೋದು. ಇನ್ನು ಸಿಎಂ ಸಲಹೆಗಾರ ಬಿ ಆರ್ ಪಾಟೀಲ್ ಕ್ಷೇತ್ರದಲ್ಲಿ ಅವ್ಯವಸ್ಥೆಯೋ ಅವ್ಯವಸ್ಥೆ, ಅನೈತಿಕ ಚಟುವಟಿಕೆ ತಾಣವಾಗ್ತಾ ಇದೆ. 36 ನೂತನ ನಿವೇಶನಗಳು ನೋಡಿ. ಸಿಎಂ ಸಲಹೆಗಾರರು ಬಿ ಆರ್ ಪಾಟೀಲ್ ಸಾಹೇಬರು ಅವರ ಕ್ಷೇತ್ರ, ಅಲ್ಲಿ ಅವ್ಯವಸ್ಥೆ, ಅನೈತಿಕ ಚಟುವಟಿಕೆ ತಾಣವಾಗ್ತಾ ಇದೆ. 36 ನೂತನವಾಗಿ ನಿರ್ಮಾಣಗೊಂಡಿರುವಂಥ ವಸತಿ ಗೃಹಗಳು. ಆಳಂದ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವಂಥ ನೂತನವಾಗಿ ನಿರ್ಮಾಣ ಆಗಿರೋ ಈ ಪೊಲೀಸ್ನ ಕ್ವಾರ್ಟರ್ಸ್ಗಳಿವು. 2023 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಆಗಿದೆ. ಆಗಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳಾಯಿತು. ಇನ್ನು ಉದ್ಘಾಟನೆಗೂ ಮುನ್ನವೇ ಮನೆಯ ಕಿಟಕಿ ಗಾಜುಗಳು ಪೀಸ್ ಪೀಸ್ ಆಗಿದ್ದಾವೆ. ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನಿಂದ ಈ ಮನೆಗಳ ನಿರ್ಮಾಣ ಆಗಿತ್ತು. 51 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ 2 BHK ವಸತಿಗಳ ನಿರ್ಮಾಣ ಆಗಿತ್ತು. ಇನ್ನು ವೆಬ್ಸೈಟ್ನಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಕೂಡ ಎರಡೆರಡು ಬಾರಿ ಮನವಿ ಮಾಡಿದ್ದಾರೆ, ಆದರೂ ನೋ ಯೂಸ್. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಒಂದಷ್ಟು ಕಡೆ ಏನು ಸಮಸ್ಯೆ, ಇನ್ನೂ ನಿರ್ಮಾಣ ಆಗಿಲ್ಲ, ನಿರ್ಮಾಣ ಹಂತದಲ್ಲಿದೆ, ಅಥವಾ ಇನ್ನು ಪರ್ಮಿಷನ್ ಸಿಕ್ಕಿಲ್ಲ, ದುಡ್ಡು ರಿಲೀಸ್ ಆಗಿಲ್ಲ, ಹಾಗಾಗಿ ನಮಗೆ ನಿರ್ಮಾಣ ಮಾಡೋದಕ್ಕಾಗಿಲ್ಲ, ಈ ಥರದ್ದೆಲ್ಲ ಸ್ಥಿತಿ. ಆದರೆ ಇಲ್ಲಿ ಏನೂ ಇಲ್ಲ. 51 ಕೋಟಿ ರೂಪಾಯಿ ಮೊತ್ತಕ್ಕೆ ಚಿನ್ನದಂಥ ಮನೆ ನಿರ್ಮಾಣ ಮಾಡಿದ್ದಾರೆ. 2 BHK ಮನೆ, ಚಿನ್ನದಂಥ ಮನೆ. ಆ ಕ್ವಾರ್ಟರ್ಸ್ ಕಾಂಪ್ಲೆಕ್ಸನ್ನು ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಭೀಮಾ ಬ್ಲಾಕ್ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ಉದ್ಘಾಟನೆ ಆಗಿಲ್ಲ. 5 ತಿಂಗಳಾಯಿತು ಉದ್ಘಾಟನೆ ಆಗಿಲ್ಲ. ಯಾಕೆ, ಶಾಸಕರು ಬ್ಯುಸಿ ಆಗಿದ್ದಾರೆ, ಸಚಿವರುಗಳು ಬ್ಯುಸಿ ಆಗಿದ್ದಾರೆ. ಇದ್ರ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ, ಕೇಳ್ಕೊಬನ್ನಿ. ರೆಡಿ ಮಾಡಿದ್ದಾರೆ, 51 ಕೋಟಿ ವೆಚ್ಚದಲ್ಲಿ ಪೊಲೀಸ್ ಕ್ವಾರ್ಟರ್ಸನ್ನು ರೆಡಿ ಮಾಡಿದ್ದಾರೆ. ಇದು ಕಂಪ್ಲೀಟ್ ಆಗಿ ಸುಮಾರು ಒಂದು 6-7 ತಿಂಗಳಾಯಿತು. ಆಗಸ್ಟ್ ತಿಂಗಳಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೆ ಪೊಲೀಸರಿಗೆ ಯಾವುದೇ ಮನೆಗಳಾಗಲಿ ಹಸ್ತಾಂತರ ಮಾಡಿಲ್ಲ. ಟೋಟಲಿ 36 ಮನೆಗಳು ನಿರ್ಮಿಸಿದ್ದಾರೆ ಇಲ್ಲಿ. ಸೊ ನಮ್ಮ ಆಳಂದ ಶಾಸಕರು ಯಾವಾಗಲೂ ನ್ಯಾಯದ ವಿರುದ್ಧವಾಗಿ ಹೋರಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವರ ವ್ಯಾಪ್ತಿಯಲ್ಲಿ ಬರುವ ಈ ಆಳಂದ ಪೊಲೀಸ್ ಠಾಣೆಯ ಕ್ವಾರ್ಟರ್ಸ್ಗಳು ಇಲ್ಲಿವರೆಗೆ ಹಸ್ತಾಂತರನೇ ಮಾಡಿಲ್ಲ. ಸೊ ಇದಕ್ಕೆ ನಮ್ಮ ಬಿ ಆರ್ ಪಾಟೀಲ್ ಅವರು ನೋಡಿಕೊಂಡು ಯಾರ್ಯಾರು ಪೊಲೀಸರದಿದೆ ಅವ್ರದವರಿಗೆಲ್ಲ ಮನೆಗಳು ಹಸ್ತಾಂತರ ಮಾಡಿಸ್ಬೇಕಂತ ಹೇಳ್ತೀವಿ ಸರ್. ನಾವು ಕೇಳೋದೇನಂತಂದರೆ, ಆಳಂದದಲ್ಲಿ ಪೊಲೀಸರು ಬೇರೆ ಬೇರೆ ತಾಲೂಕದಿಂದ ಜಿಲ್ಲೆಯಿಂದ ಬರ್ತಾರೆ. ಅವರಿಗಿಲ್ಲಿ ಇರಲಿಕ್ಕೆ ಒಂದು ಅನುಕೂಲ ಆಗಬೇಕು. ಅವರು ಟೈಮ್ ಬಿಟ್ ಟೈಮ್ ಕೆಲಸ ಮಾಡ್ತಿರ್ತಾರೆ, ಮತ್ತು ಕಚೇರಿಯಿಂದ ದೂರ ದೂರ ಕಿರಾಯಿ ಮನೆ ಹಿಡಿದು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಭಾರತೀಯ ಜನತಾ ಪಕ್ಷದ ಒಂದು ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಕೇಳೋಣ. ವಿಶ್ವಕುಮಾರ್ ಅವ್ರ ಹತ್ರ ಮಾತಾಡ್ತೀನಿ, ನಮ್ಮ ಪ್ರತಿನಿಧಿಯವ್ರ ಹತ್ರ. ವಿಶ್ವಕುಮಾರ್, ಏನಾಗ್ತಾ ಇದೆ, ಸಮಸ್ಯೆ ಏನು? ಒಂದಷ್ಟು ಕಡೆ ಕ್ವಾರ್ಟರ್ಸ್ ನಿರ್ಮಾಣ ಆಗಿಲ್ಲ ಅಥವಾ ಅನುದಾನ ಕೊಟ್ಟಿಲ್ಲ, ಈ ಥರದ ಸಮಸ್ಯೆ ಇರುತ್ತೆ. ಇಲ್ಲಿ ಏನು ಸಮಸ್ಯೆ ಇಲ್ಲ, ಕ್ವಾರ್ಟರ್ಸ್ ನಿರ್ಮಾಣ ಆಗಿದೆ, ಚಿನ್ನದಂಥ ಕ್ವಾರ್ಟರ್ಸು, ಅದು ಪೊಲೀಸರ ಕ್ವಾರ್ಟರ್ಸು, ಯಾಕಂತೆ ಉದ್ಘಾಟನೆ ಯಾಕೆ ಆಗಿಲ್ವಂತೆ? ಫ್ರೀ ಇಲ್ವಾ ಸಚಿವರು? ಖಂಡಿತ ವಾಸುದೇವ್, ನಾವಲ್ಲಿ ಇರ್ತಕ್ಕಂತ ದೃಶ್ಯಾವಳಿಗಳನ್ನ ನೋಡ್ತಾ ಹೋದ್ರೆ ಕ್ವಾರ್ಟರ್ಸ್ಗಳು ಯಾವ ರೀತಿಯಾಗಿ ಹೈಟೆಕ್ ಅನ್ನ ಮಾಡಿದ್ದಾರೆ ಅನ್ನುವಂಥದಕ್ಕೆ ಸ್ಪಷ್ಟವಾಗಿ ಕಣ್ಣೆದುರುಗಡೆ ಇರ್ತಕ್ಕಂಥದ್ದು. ಸುಮಾರು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ಸುಮಾರು 32 ಮನೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು
ಕಳೆದ ಹಿಂದಿನ ಸರ್ಕಾರದ ಅವಧಿ ಅಂತ ಸಂದರ್ಭದಲ್ಲಿ ಮನೆಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮನೆಗಳು ಸಹ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಮಾತುಗಳನ್ನ ಕೇಳಿದ್ರೆ ಅಂದ್ರೆ ಇಲ್ಲಿರ್ತಕ್ಕಂತಹ ಹೊಸ ಕ್ವಾರ್ಟರ್ಸ್ ಗಳನ್ನ ಯಾಕೆ ಅಲರ್ಟ್ಮೆಂಟ್ ಅನ್ನ ಮಾಡಿಲ್ಲ ಅನ್ನೋಂತ ಒಂದು ಮಾಹಿತಿಯನ್ನ ಕೇಳಿದಾಗ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು, ಹೀಗಾಗಿ ಅಲ್ಲಿ ಆ ಮನೆಗಳನ್ನ ಇನ್ನೂ ಯಾರಿಗೆ ಹಸ್ತಾಂತರವನ್ನ ಮಾಡಿಲ್ಲ ಅನ್ನೋಂತ ಒಂದು ಮಾತಾಡ್ತಾರೆ. ಹಾಗಾದ್ರೆ ಇವರು ಹಸ್ತಾಂತರವನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕ್ವಾರ್ಟರ್ಸ್ ನಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಇವರು ಸರಿಯಾಗಿ ಸ್ಪಂದನೆ ನೋಡಿರ್ಲಿಲ್ವಾ, ಹಾಗಾದ್ರೆ ಇವರು ಪರಿಶೀಲನೆ ಮಾಡಿರ್ಲಿಲ್ವಾ ಅನ್ನುವಂಥದ್ದು ಸಹ ಇಲ್ಲಿ ಒಂದು ಪ್ರಶ್ನಾರ್ಥಕ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ 51 ಕೋಟಿ ರೂಪಾಯಿ ಅಂದ್ರೆ ಅದೇನು ಸಣ್ಣವಾದಂತಹ ಅಮೌಂಟ್ ಅಲ್ಲ. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕ್ವಾರ್ಟರ್ಸ್ ಗಳಲ್ಲಿ ನಾವು ನೋಡ್ತಾ ಇದೀವಿ. 2 BHK ಮನೆಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲಾ ರೀತಿಯಾಗಿ ಹೈಫೈ ಅಂದ್ರೆ ಹೈಟೆಕ್ ರೂಮ್ ಗಳನ್ನ ಕಟ್ಟಿರ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಏನು ಹೊರಗಡೆ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ರೋಡ್ ಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಸಹ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಯಾಕೆ ಮನೆಗಳನ್ನ ಇನ್ನೂ ಹಂಚಿಕೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಸಾಕಷ್ಟು ಪ್ರಶ್ನಾರ್ಥಕ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರೇ ಈ ಕಡೆ ಇನ್ನೂ ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬಂದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.